ಸರ್ ಅನಾಹುತ ಅವರ ಹೇಳಲ್ಲಿ ಸರ್ ನನ್ನ ಸರ್ ಹೆಸರು ಸಿಟಿಯಿಂದ ಮಾತಾಡ್ತಾ ಇದ್ದೀನಿ ನಾನು ಇಲ್ಲಿ ಆಸ್ಟ್ರೇಲಿಯಾ ಮಾತಾಡ್ತಾ ಇದ್ದೀನಿ ಸರ್ ಯಾರು ನಾನು ಆಕ್ಚುಲಿ ನಿಮ್ದು ವಿಡಿಯೋಸ್ ಎಲ್ಲ ಫಾಲೋ ಮಾಡಿ ಯಾರು ನೀನು ನೀವ್ ಏನ್ ಹೇಳಿದ್ದೀರಿ ಸರ್ ನಾನು ಆಸ್ಟ್ರೇಲಿಯಾಯಿಂದ ಮಾತಾಡ್ತಾ ಇದ್ದೀನಿ ಜಸ್ಟ್ ಕಾಮನ್ ಜೋರಾಗಿ ಮಾತಾಡು ನಾನು ನನಗೇನು ಕೇಳಿಸ್ತಾ ಇಲ್ಲ ಇಯರ್ ಫೋನ್ಸ್ ಎಲ್ಲ ತೆಗೆದು ಮಾತಾಡು ಇಯರ್ ಫೋನ್ಸ್ ಹಾಕೊಂಡೇ ಇಲ್ಲ ಸರ್ ಮತ್ತೆ ಕಿವಿಲಿ ಇಟ್ಕೊಂಡು ಮಾತಾಡು ದೂರದಿಂದ ಮಾತಾಡ್ಬೇಡ ಇಲ್ಲ ಸರ್ ಹತ್ತಿರದಿಂದನೇ ಮಾತಾಡ್ತಾ ಇದ್ದೀನಿ ನಿನ್ ಫೋನ್ ಸರಿ ಇಲ್ಲ ಹಾಗಾದ್ರೆ ಇಡು ಇಲ್ಲ ಸರ್ ನನಗೆ ಕರೆಕ್ಟ್ ಆಗಿ ಕೇಳಿಸ್ತಾ ಇದೆ ನಿನಗೆ ಕೇಳಿಸ್ತಾ ಇದೆ ಯಾಕಂದ್ರೆ ನನ್ ಫೋನ್ ಸರಿ ಇದೆ ನಿನ್ ಕೇಳಿಸ್ತಾ ನಿನ್ ಮಾತು ಕೇಳಿಸ್ತಾ ಇಲ್ಲ ನಿಂದು ಸ್ಪೀಕರ್ ಹಾಳಾಗಿದೆ ಸಾರಿ ಸರ್ ಸರ್ ಏನಿಲ್ಲ ಆಕ್ಚುಲಿ ನಾನ್ ಕಾಲ್ ಮಾಡಿದ್ ಏನಕ್ಕೆ ಅಂದ್ರೆ ನಾನ್ ನಿಮ್ ವಿಡಿಯೋಸ್ ಎಲ್ಲ ಫಾಲೋ ಮಾಡ್ತಿದ್ದೀನಿ ಬೇಡ ಮಾಡ್ಬೇಡ ನೀವೇನ್ ನೀವೇನ್ ಹೇಳಿದೀರಾ ಇಟ್ ಮೇಕ್ಸ್ ಕಂಪ್ಲೀಟ್ ಸೆನ್ಸ್ ಕಂಪ್ಲೀಟ್ ಸೆನ್ಸ್ ಅದಕ್ಕೆ ನಾನ್ ಫೋನ್ ಮಾಡಿ ನೀವ್ ಮಾತಾಡ್ತಾ ಇರೋದು ನೀವ್ ಹೇಳಿರೋ ವಿಚಾರ ನೀವ್ ಮಾತಾಡಿರೋ ವಿಚಾರಗಳ ಬಗ್ಗೆ ನಾನು ಐ ರಿಯಲಿ ವಾಂಟ್ ಟು ಅಪ್ರಿಶಿಯೇಟ್ ಯು ಸರ್ ಅದಕ್ಕೋಸ್ಕರ ಬೇಡ ಅಪ್ರಿಶಿಯೇಟ್ ಮಾಡ್ಬೇಡ ಕೆಡ್ತೀನಿ ಇಲ್ಲ ಸರ್ ಸೀರಿಯಸ್ ಆಗಿ ಐ ಮೀನ್ ನೀವ್ ಎಷ್ಟ್ ಜನ ಹೇಳಿ ಸರ್ ಎಷ್ಟ್ ಜನ ಈ ಆಕ್ಟರ್ಗಳು ಅದು ಬಿಟ್ಬಿಡಿ ಬಟ್ ಎಷ್ಟ್ ಜನ ರಿಯಲಿಸ್ಟಿಕ್ ಆಗಿ ಯೋಚಿಸ್ತಾರೆ ನೀವ್ ಅದನ್ನ ಯೋಚಿಸಿದೀರಾ ಅದಕ್ಕೆ ನಾನು ಹೇಳ್ತಾ ಇರೋದು ನೀವ್ ಮಾಡ್ತಿರೋದು ನಿಜವಾಗ್ಲೂ ಕರೆಕ್ಟ್ ಯು ಶುಡ್ ಥಿಂಕ್ ಅಬೌಟ್ ಕಾಮನ್ ಮ್ಯಾನ್ ಲೈಫ್ ಏನಾಗ್ತಿದೆ ಒಬ್ರು ಲೈಫ್ ಅಲ್ಲಿ ಬೇರೆಯವ್ರ ಇನ್ಫ್ಲೂಯೆನ್ಸ್ ಇಂದ ಅನ್ನೋದು ನೀವ್ ಯೋಚಿಸ್ಬಿಟ್ಟು ಮಾತಾಡಿದೀರಾ ನೋಡು ಒಂದು ತಂದೆ ತಾಯಿ ಮಾತು ಬರ್ದಿರೋ ಮಗುಗೆ ಕೇರ್ ಮಾಡ್ತಾರೆ ಆ ಮಗು ಹೊಗಳ್ಳಿ ಅಂತಲ್ಲ ಆ ಮಗು ಮೇಲೆ ಪ್ರೀತಿಯಿಂದ ಅಷ್ಟೇ ಕರ್ನಾಟಕದ ಜನಕ್ಕೆ ತೊಂದರೆ ಆಗದಂಗೆ ನಾನು ಕೇರ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ವಯಸ್ಸಾಗಿದೆ ಸ್ವಲ್ಪ ಬುದ್ಧಿ ಏನೋ ಅನುಭವದಿಂದ ಸ್ವಲ್ಪ ಬುದ್ಧಿ ಬಂದಿದೆ ಆದ್ರಿಂದ ಕರ್ನಾಟಕದ ಯುವಕ ಎಂಬ ಮಗುವನ್ನ ನಾನು ಕಾಪಾಡ್ತಾ ಇದ್ದೀನಿ ಯಾಕಂದ್ರೆ ನನಗೆ ನನ್ನ ಕರ್ತವ್ಯ ಅಂತ ಅವ್ರು ಹೊಗಳ್ಳಿ ಅಂತಾನಲ್ಲ ಅವ್ರು ನನ್ನ ಅರ್ಥ ಮಾಡ್ಕೊಳ್ಳಿ ಅಂತಲ್ಲ ಅವ್ರ ಕಾಲಲ್ಲಿ ಒದ್ರು ನನಗೆ ಮಗು ಒದ್ದಂಗೆ ನನ್ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ ಎಂಟರ್ಟೈನ್ಮೆಂಟ್ ಅಂದ್ರೆ ಪಿಕ್ಚರ್ ಅಂತ ತಿಳ್ಕೊಂಡಿದ್ದಾರೆ ಇವರು ಎಂಟರ್ಟೈನ್ಮೆಂಟ್ ಅಂದ್ರೆ ಮಾರಲ್ ಇಲ್ಲದೆ ಎಂಟರ್ಟೈನ್ಮೆಂಟ್ ಆಗೋದಿಲ್ಲ ಸುಗಂಧ ಇಲ್ಲದೆ ಹೂವು ಇರೋದಿಲ್ಲ ಅದೇ ಸರ್ ಅದನ್ನೇ ನಾನು ಹೇಳ್ತಾ ಇರೋದು ಲೈಕ್ ನೀವು ಮಾಡಿರೋದು ಅಥವಾ ನೀವು ಇದುವರೆಗೂ ಏನೇನ್ ವಿಚಾರಗಳ ಬಗ್ಗೆ ಮಾತಾಡಿದ್ರೋ ಅದು ಕರೆಕ್ಟ್ ಆಗಿದೆ ಅಂಡ್ ನಾವ್ ಯಾವತ್ತು ನನ್ ಪ್ರಕಾರ ಯಾವತ್ತು ಎಮೋಷನ್ಸ್ ಅಟ್ಯಾಚ್ ಆಗಿ ಓ ನಾನ್ ಈ ಆಕ್ಟರ್ ಫ್ಯಾನು ನಾನ್ ಆ ಆಕ್ಟರ್ ಫ್ಯಾನು ಅವ್ರು ಹೇಳಿದ್ದೇ ನಿಜ ಅವ್ರು ಹೇಳಿದ್ದನ್ನೇ ಫಾಲೋ ಮಾಡಬೇಕು ಅಂತ ಯಾವತ್ತೂ ಹೋಗ್ಬಾರ್ದು ನೀನ್ ಆಸ್ಟ್ರೇಲಿಯಾದಲ್ಲಿ ಇದೆಯಾ ಸತ್ಯ ಹೇಳಪ್ಪೆ ನೀನ್ ಆಸ್ಟ್ರೇಲಿಯಾದಲ್ಲಿ ಇದೆಯಾ ನಾನು ಕೇಳೋದಕ್ಕೆಲ್ಲ ಸತ್ಯ ಹೇಳ ನೀನು KGF 2 ನೋಡಿದೀಯಾ ನೋಡಿಲ್ಲ ಹೋಗ್ಲಿ ಒಂದು ವಾರಕ್ಕೆ ಎರಡು ವಾರಕ್ಕೆ ಯಾವ್ದಾದ್ರು 1200 crore ಸಂಪಾದನೆ ಮಾಡಬೇಕು ಅಂದ್ರೆ ಥಿಯೇಟರ್ಗಳು ತುಂಬಿ ತುಳುಕಾಡಬೇಕು ಅಲ್ವಾ ಖಾಲಿ ಥಿಯೇಟರ್ಗಳಲ್ಲಿ 1000 crore ಆಗ್ತಿದೆ ಅಂದ್ರೆ ದೇಶ ಎಲ್ಲಿಗೆ ಹೋಗ್ತಿದೆ ಇಮ್ಯಾಜಿನ್ ಮಾಡು ಅಕೌಂಟ್ ಸೆಕ್ಷನ್ ಎಲ್ಲಿ ಹೋಗ್ತಿದೆ ಅಕೌಂಟಬಿಲಿಟಿ ಎಲ್ಲಿ ಹೋಗ್ತಿದೆ ತಮಾಷೆ ಅಲ್ಲ 1000 crore ಅಂದ್ರೆ ಇದು ನಮ್ಮ ಕರ್ನಾಟಕದ ಬಜೆಟ್ ಅಲ್ಲಿ 1000 crore ಅಂತ ಹೇಳ್ಕೊಳ್ಳೋದು ಇದು ಆಕ್ಚುಲಿ ಇದು ಏನಿದು ಇದೊಂದು ದೊಡ್ಡ ಹುನ್ನಾರ ಇದು ಅದು ಏನು ಮಾರಲ್ ಇಲ್ದೇ ಇರೋ ಚಿತ್ರ ಜನಕ್ಕೆ ಇವಾಗ ಅಂಗೈ ದೃಗ್ಗೋಚರ ಇದೆ ಮೊಬೈಲ್ ಓಪನ್ ಮಾಡಿದ್ರೆ 1,00,000 ಚಿತ್ರಗಳಿದೆ ಅದರಲ್ಲಿ ಅದನ್ನ 400 rupees ಥಿಯೇಟರ್ಗೆ ಒಂದು ಥಿಯೇಟರ್ಗೆ ಹೋದ್ರೆ 1,000 rupees ಮಿನಿಮಮ್ ಖರ್ಚಾಗತ್ತೆ ಈ ಕಾಲದಲ್ಲಿ ಫ್ಯಾಮಿಲಿ ಜೊತೆ ಅಂತದ್ದು 400 rupees ಕಟ್ಟಿದ್ರೆ ಸಾಕು ವರ್ಷದಲ್ಲಿ ನೀನು ಎಷ್ಟು ಪಿಕ್ಚರ್ ನೋಡ್ತೀಯ 4 ಜನ ನೋಡ್ಬೋದು ಈ ಸಂದರ್ಭದಲ್ಲಿ ಎಷ್ಟೇ ಒಳ್ಳೆ ಚಿತ್ರ ಆದ್ರೂ ಥಿಯೇಟರ್ಗೆ ಹೋಗ್ಬೇಕು ಅಂದ್ರೆ ಜನ ನೀನ್ ಸೆಳಿಬೇಕು ಅಂದ್ರೆ ತುಂಬಾ ಪವರ್ಫುಲ್ ಇರ್ಬೇಕು ಅಯೋಗ್ಯರನ್ನ ತಂದು ಉಲ್ಟಾ ನಾಟಕ ಮಾಡ್ತಾ ಇದ್ರ ಕುಡ್ದು ಬರ್ದೆ ನಾನ್ ಜೂಜ್ ಆಡ್ತಿದ್ದೆ ನೀನು ಜೂಜ್ ಆಡು ನಾನ್ ರೇಸ್ ಆಡ್ತಿದ್ದೆ ಎಂತ ಏನು ಜ್ಞಾನ ಅನ್ನೋದು ಏನು ತಮಾಷೆ ಅನ್ಕೊಂಡಿದ್ಯಾ ಡೈರೆಕ್ಟರ್ ಅಂದ್ರೆ ಏನ್ ಗೊತ್ತದು ಅನುಭವ ಅನುಭವ ಸಾರವನ್ನ ಹಿಂಡಿ ಕಬ್ಬಿನ ಜಲ್ಲೆ ಹಿಂಡಿದ್ರೆ ಕಬ್ಬಿನ ರಸ ಬರುತ್ತೆ ಇವನ್ ಯಾವನ ರೇಸ್ ಆಡೋವನ್ನು ಕುಡ್ದು ಬರೆದ್ರೆ ಅದ್ರಲ್ಲಿ ಕಬ್ಬಿನ ರಸ ಏನಕ್ಕೆ ಬರುತ್ತೋ ಕಹಿ ಕೂಡ ಇರೋದಿಲ್ಲ ಅದು ಅಸಹ್ಯ ಅದು ಹೊಲಸು ರಸ ಬರುತ್ತೆ ಆ ಹೊಲಸು ರಸವೇ KGF 2 ಏನಿದೆ ಅದ್ರಲ್ಲಿ ಒಬ್ಬನಿಗೂ ಧೈರ್ಯ ಇಲ್ಲ ಮುಂದೆ ಬಂದು ನಮ್ ಪಿಕ್ಚರ್ ಲಿಂತ ಮಾರಲ್ ಇದೆ ಅಂತ ಹೇಳಕ್ಕೆ ಒಬ್ಬನಿಗೂ ಏನ್ ಅನ್ಕೊಂಡಿದಾರೆ ಒಬ್ಬ ಕಾಮನ್ ಮ್ಯಾನ್ ಅಂದ್ರೆ ನೆಗ್ಲೆಕ್ಟ್ ಮಾಡದ ನಮ್ಮನ್ನ ಕಾಮನ್ ಮ್ಯಾನ್ ನೆಗ್ಲೆಕ್ಟ್ ಮಾಡದ ಯೋಗ್ಯತೆ ಇಲ್ಲ ಹೇಳಕ್ಕೆ ಕರ್ನಾಟಕದಲ್ಲೆಲ್ಲ ಎಲ್ಲಾರ್ದು ಪ್ರಶ್ನೆ ಅದೇ ಸುಮ್ಮನೆ ಬೊಗಳ ದಾಸಪ್ಪರು 1,000 crore ಆಗಿದೆ 2,000 crore ಆಗಿದೆ
ಇನ್ಕಮ್ ಟ್ಯಾಕ್ಸ್ ರೈಡ್ ಅವರು ಒಂದು ಕಾರ್ ತಗೊಂಡ್ರೆ ಬಂದ್ಬಿಡ್ತಾರೆ, 1,000 crore ಯಾಕೆ ಹೋಗ್ತಿಲ್ಲ, ಒಂದು ಕಾರ್ ತಗೊಂಡ್ರೆ ಬಂದ್ಬಿಡ್ತಾರೆ, 1,000 crore ಯಾಕೆ ಹೋಗಿ ಅಕೌಂಟ್ ಕೇಳ್ತಿಲ್ಲ. ಎಲ್ಲ ದೊಡ್ಡ ವಿಚಾರ ಇದು, ಹುಡುಗಾಟ ಆಡ್ತಾ ಇದಾರ. ಒಳ್ಳೆ ಒಳ್ಳೆ ಪಿಕ್ಚರ್ಗಳು ಬರ್ತಾ ಇದೆ ಪಾಪ, ಅದಕ್ಕೆ ಹೋಗ್ತಾ ಇಲ್ಲ ಜನ, ಯಾವ್ದಕ್ಕೂ ಹೋಗ್ತಾ ಇಲ್ಲ, ಇದಕ್ಕೂ ಹೋಗ್ತಾ ಇಲ್ಲ. ಖಾಲಿ ಥಿಯೇಟರ್ಗಳು, ಲಿಟ್ರಲ್ಲಿ ನಾನು ಎಲ್ಲ ಹುಡುಕಿದೀನಿ ಎಲ್ಲಿ ಥಿಯೇಟರ್ ಅಲ್ಲಿ ಜನ ಅಂತ. ನಾ ಹೋದಾಗ ಇವಾಗ್ಲೂ 1,200 crore ಅವನು 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 ಅವನೊಬ್ಬ ಇದಾನೆ ಮಂಗ, ಅದು ಅವನು ನಮ್ಮ ನ್ಯೂಸ್ ಅಲ್ಲಿ ಒಬ್ಬ ಮಂಗಣ್ಣ ಇದಾನೆ, ಗೇರ್ ತಿಮ್ಮಣ್ಣ ಅಂತ. ಅವನು ಅವನು ಇವ್ರಿಗೆ ತಾಳೆ ಹಾಕೋದು. ಇವರೆಲ್ಲ ನ್ಯೂಸ್ ರೀಡರ್ಸ್, TRP ಒಡಸ್ಕೊಂಡೋಗಿದೆ, ಜನ ನೋಡೋರಿಲ್ಲ, ಟಿವಿನೇ ನೋಡೋರಿಲ್ಲ, ಎದುರುಗಡೆ ಇರೋ ಪರದೆ ಟಿವಿನೇ ನೋಡೋರಿಲ್ಲ, ಥಿಯೇಟರ್ಗೆ ಹೋಗಿ ನೋಡ್ತಾರೆ. ಹೋಗೋಕೆ ಪೆಟ್ರೋಲ್ ಖರ್ಚು, ಸಮೋಸ ಖರ್ಚು, ಪೂರಾ ಮೋಸ ಖರ್ಚು. ನೀನು ವಿದೇಶದಿಂದ ಮಾಡಿದ್ಯಾ ಅಂತ ಗೊತ್ತು, ಆದ್ರೆ ಇವ್ರು ವಿದೇಶದಿಂದ ಫೋನ್ ಮಾಡಿಸ್ತಾ ಇದಾರೆ ನನಗೆ, ಥ್ರೆಟ್ ಎಲ್ಲ, ತಲೆ ಹರಟೆಗಳು. ಇವ್ರಿಗೆಲ್ಲ ಎದುರಿದ್ರೆ ಇನ್ನು ಮಹಾತ್ಮ ಗಾಂಧಿ ಮತ್ತೆ ಅವರು ನಮ್ಮ ರಾಷ್ಟ್ರವೀರರೆಲ್ಲ ಈ ಭಗತ್ ಸಿಂಗ್ ಇವರೆಲ್ಲ ಹೋರಾಟಕ್ಕೆ ವ್ಯಾಲ್ಯೂನೇ ಇರೋದಿಲ್ಲ. ಬ್ರಿಟಿಷ್ ಕಾಲದಲ್ಲೇ ಎದುರಲಿಲ್ಲ ಭಾರತೀಯರು, ಇವ್ರಿಗೆ ಎದುರು ಬಿಡ್ತಾರಣ್ಣ. ವಾ, ಏನು ಅವ್ರ ಮಕ್ಕಳೇ ಹಾಳಾಗ್ತಾರೆ ಅವ್ರ ಪಿಕ್ಚರ್ ನೋಡಿದ್ರೆ. ಏನು ಸ್ಟೈಲ್ ಸಿಗರೆಟ್ ಹಚ್ಕೊಳ್ಳೋದು. ಹೋಗ್ಲಿ ಹೇಳ್ಬಿಡ, ನೀನ್ ವಿದೇಶದಲ್ಲಿ ಇದೀಯಾ, ಹಾಲಿವುಡ್ ಅಲ್ಲಿ ಈ ಮುಖಗಳಿಗೆ ಸಿಗರೆಟ್ ಹಚ್ಕೊಳ್ಳೋ ಮುಖಗಳಿಗೆ ಯಾವ ಅವಾರ್ಡ್ ಸಿಗುತ್ತೇಳು, ಹೇಳ. ಏನ್ ಏನ್ ಘನಕಾರ್ಯ ಮಾಡಿದಾನೆ ಅಂತ, ಹೆಂಡತಿಗೆ ಗಾಳಿ ಬೀಸೋದಕ್ಕೆ ಹೆಲಿಕಾಪ್ಟರ್ ತರಿಸೋನ್ಗೆ ಹಾಲಿವುಡ್ ಅಲ್ಲಿ ಅವಾರ್ಡ್ ಸಿಗತ್ತ ಹೇಳಪ್ಪ. ಕರ್ನಾಟಕದ ಘನತೆ ಹೆಚ್ಚಿಸಬೇಕು ಅಂದ್ರೆ ಹಾಲಿವುಡ್ ಅವರು ತಪ್ಪಿಸಬೇಕು, ಚಂದನ್ ಸ್ಯಾಂಡಲ್ವುಡ್ ಅಲ್ಲಿ ಅವಾರ್ಡ್ ಸಿಗಬೇಕು ಅಂತ. ಆ ಲೆವೆಲ್ ಗೆ ಬೆಳಿಬೇಕು ನಾವು, ಈ ರೀತಿ ಅಲ್ಲ. ಏನ ಹೆಂಡತಿಗೆ ಬೆವರು ಬಂತಂತೆ, ಅದಕ್ಕೆ ಹೆಲಿಕಾಪ್ಟರ್ ತರಿಸಿ ಮೇಲಿಂದ ಗಾಳಿ ಬೀಸಿಸ್ತಾನಂತೆ, ಹಪ್ಪಳ ಆರೋಯ್ತಂತೆ. ಪೊಲೀಸ್ ಸ್ಟೇಷನ್ ನ ಇವನು ಒಬ್ಬನೇ ಒಬ್ಬನು ಪೊಲೀಸ್ ಸ್ಟೇಷನ್ ನ ಗನ್ನಲ್ಲಿ ಸುಡ್ತಾ ಇದ್ರೆ ಪೂರಾ ಪೊಲೀಸರು ಬಳೆ ತೊಟ್ಕೊಂಡಿದಾರಂತೆ. ಈ ಎಂಟರ್ಟೈನ್ಮೆಂಟ್ ಅಂತೆ, ಏನಾದ್ರು ಮಾತಾಡಿದ್ರೆ ಎಂಟರ್ಟೈನ್ಮೆಂಟ್ ಅಂತೆ. ಏ, ಅದ ಆ ಪಿಕ್ಚರ್ ಎಲ್ಲಿ ಸೋತೋಯ್ತು ಗೊತ್ತಾ, ವಿಲನ್ ಇವನ್ ಎದೆಗೆ ಶೂಟ್ ಮಾಡಿ ನೀನ್ ಬದುಕೋ ಹೋಗು ಅಂತ ಬಿಟ್ನಲ್ಲ, ಅವಾಗ್ಲೇ ಅದು ಸೋತೋಯ್ತು ಪಿಕ್ಚರ್. ಹೀರೋನ ಬದುಕೋ ಹೋಗು ಅಂತ ಬಿಟ್ಮೇಲೆ ಅಲ್ಲೇ ಸತ್ತೋದೆ ಅವನು, ಅಲ್ಲೇ ಅವನು ವಿಲನ್ ಭಿಕ್ಷೆಯಲ್ಲಿ ಬದುಕ್ತಾ ಇದ್ದಾನೆ ಆ ಕ್ಷಣದಿಂದ. ಮಾರಲ ಇಲ್ಲ, ಕುಡ್ದು ಬರೆದ್ರೆ ಹಿಂಗೆ ಬರೆಯೋದು ಕತೆ, ಕುಡಿದ್ರೆ ಹಿಂಗೆ ಕತೆಗಳು ಬರೋದು. ಹೆಂಗಿರ್ಬೇಕು ಪಿಕ್ಚರ್ ಅಂದ್ರೆ, ಮತ್ತೆ ಹೋಗಿ ಹಿಂದ್ಗಡೆಯಿಂದ ಅವನ್ನ ಸುಡೋದಂತೆ ಕೋತಿ ತರ ಟೈಲ್ ಮಾಡ್ಕೊಂಡು. ಆ ಇನ್ನೊಂದು ಬರ್ತಾ ಇದೆ, ಅವನು ಕರ್ನಾಟಕನೇ ಜೂಜ್ ಆಡಿಸ್ಬಿಟ್ಟು ಸುಮಾರು ಇದುವರೆಗೂ 1,00,000 crore ಹೊಟ್ಟೋಗಿದೆ ಕರ್ನಾಟಕದ ದುಡ್ಡು, ಕರ್ನಾಟಕದಿಂದ ಆಚೆ ಜೂಜ್ ಅಲ್ಲಿ. ಅವನ್ ಕಿಚ್ಚ ಸುದೀಪ ಅವನು ವಿಕ್ರಾಂತ್ ರೋಣ ಮಾಡೋದಂತೆ, ಪೂರಾ ಇಂಡಿಯಾಗೆ ಪ್ಯಾನ್ ಇಂಡಿಯಾ ಹೇಳೋದಂತೆ, ಪೂರಾ ಇಂಡಿಯಾಗೆ ಅದರಲ್ಲಿ ಬುದ್ಧಿ ಕಲಿಸೋದಂತೆ. ಇವನು ಕರ್ನಾಟಕಕ್ಕೆ ಮಾಡಿರೋ ನಾಮ ಇಟ್ಟಿರೋ ಸಾಕು, 1,00,000 crore ಹೊಟ್ಟೋಗಿದೆ ತಿಂಗಳಿಗೆ. ಆವಾಗ್ಲೇ 3 ತಿಂಗಳಿಗೆ 27,000 crore ಹೋಗಿತ್ತು. ಜನಗಳ ಹತ್ರ ಬಟ್ಟೆ ತಗೊಳ್ಳೋದು ದುಡ್ಡಿಲ್ಲ, ಹಂಗ್ ಮಾಡಿಟ್ಟಿದ್ದಾರೆ. ಸೂಸೈಡ್ಗಳು, ಆ ಪಿಕ್ಚರ್ ನೋಡು ನಿನ್ ಗೊತ್ತಾಗತ್ತೆ ನಿನ್ಗೆ. ಕ್ರಿಟಿಕಲ್ ಕೀರ್ತನೆಗಳು ಅಂತ ಹೆಂಗ್ ಸಹಿತಾರೆ ಪಾಪ ಜನ, ಕಣ್ಣಲ್ಲಿ ನೀರ್ ಬರುತ್ತೋ. 8th class ಮಗು, 8th class ಹುಡುಗ ಜೂಜಾಡಿ ಮನೇಲಿರೋದನ್ನೆಲ್ಲ ಕಳೆದು ಬಡತನ ತಾಯಿ ಬದುಕೋದ್ ಕಷ್ಟ ಆದಾಗ ಆ ಮಗನಿಗೆ ಪಾಯಸದಲ್ಲಿ ವಿಷ ಇಟ್ಟುಬಿಟ್ಟು ಆ ಮಗು ನೆಲದ ಮೇಲೆ ಬಿದ್ದು ಹೊರಳಾಡಿ ಅಮ್ಮ ಅಮ್ಮ ಅಂತ ಹೊರಳಾಡ್ತಾ ಇದ್ರೆ ನೀನ್ ಸಾಯ್ಬೇಕು ಮಗು, ನೀನ್ ಬದುಕಬಾರ್ದು ಅಂತ ಹೇಳಿ ಆ ಮಗು ಸಾಯೋದನ್ನ ಗಟ್ಟಿ ಮನಸ್ಸಿಂದ ಕಣ್ಣೀರು ಇಲ್ಲದೆ ನೋಡೋ ತಾಯಿ ಕಡೆಗೆ ತಾನು ಕುಡಿದು ಸತ್ತೋಗ್ತಾಳೆ. ವಿಕೃತ ವೇದನೆ ಆ ಆಕ್ರಂದನಕ್ಕೆ ನಾಚಿಕೆ ಆಗಲ್ವೇನ? ಇನ್ನು ಸಮರ್ಥಿಸ್ಕೋತಾ ಇದಾರೆ ಇವರೆಲ್ಲ. ಅವನಿಗೆ ಇನ್ನೊಬ್ಬ, ಏನ್ ಇವಾಗ ತಪ್ಪು ಅಂತ ಅವನಿಗೆ ಸಾಕ್ಷಿ ಇನ್ನೊಬ್ಬ. ಇವರೆಲ್ಲ CMಗಳಾಗ್ಬೇಕಂತೆ, ಕರ್ನಾಟಕ ಸ್ಟೇಟ್ CMಗಳಾಗ್ಬಿಟ್ರೆ ಇವರು ಮಾರ್ಕೊಂಡ್ಬಿಡ್ತಾರೆ ಕರ್ನಾಟಕನ. ಥೂ, ನೀನ್ ಫೋನ್ ಮಾಡಿದ್ದು ಖುಷಿ ಆಯ್ತು. ಇವರು ರೆಗ್ಯುಲರ್ ಆಗಿ ಮಾಡಿಸ್ದಂಗೆ ಯಾರ ಹತ್ರ ಆದ್ರೂ ಕದಿ ಮರತ್ನ ಮಾಡಿಸಿದಾರೆ ಅನ್ಕೊಂಡೆ. ನಿನ್ನ ಪಾಪ ನೋಯಿಸ್ಬಿಟ್ಟೆ ಬಿಗಿನಿಂಗ್ ಅಲ್ಲಿ, ಕ್ಷಮಿಸ್ಬಿಡು. ನೀನು ಒಳ್ಳೆ ದೇಶಭಕ್ತ ಇದೀಯ ಆಸ್ಟ್ರೇಲಿಯಾದಲ್ಲಿದ್ರು. ನಮ್ಗೆ ಇಲ್ಲ, ನಂಗೆ ಏನ್ ಗೊತ್ತಾ, ನಿಮ್ದು ಇದು ಅರ್ಥ ಆಗುತ್ತೆ ಸರ್. ಏನಕ್ಕೆ ಅಂದ್ರೆ ಮಾಡೋರೆಲ್ಲ ಒಂಥರ ಅದೇ ಹೇಳಕ್ ಬರ್ತಾ ಇದ್ದೆ ನಾನು. ಏನಂದ್ರೆ ಇಂಡಿಯಾದಲ್ಲಿ ಪ್ರಾಬ್ಲಮ್ ಏನ್ ಗೊತ್ತಾ ಸರ್, ಈ ಒಂಥರ ಈ ಪುಕ್ಸಟ್ ಆಕ್ಟರ್ಗಳಿಗೆ ಒಂಥರ ಈ ದೇವ್ರಗಳ ತರ ಟ್ರೀಟ್ ಮಾಡೋದು ಇಂಡಿಯಾದಲ್ಲಿ. ಒಂಥರ ಅವ್ರು ಮಾಡಿದ್ದೆ ವೇದವಾಕ್ಯ, ಅವರೇ ಒಂಥರ ಗ್ರೇಟ್, ಅವ್ರ ದೇವ್ರಗಳ ತರ ನಡ್ಕೋತಾ ಇದ್ರು. ಇದು ನಿನ್ ಗೊತ್ತಾ, ಒಂದು ದೇವ್ರಗಳ ತರ ನಡ್ಕೋತಾ ಇದ್ರು. ಪೃಥ್ವಿರಾಜ್ ಕಪೂರ್ ಸಾಕ್ಷಾತ್ಕಾರ ಪಿಕ್ಚರ್ ಶೂಟಿಂಗ್ ಆದ್ಮೇಲೆ ಕೇಳಿಲ್ಲೇ, ಸಾಕ್ಷಾತ್ಕಾರ ಪಿಕ್ಚರ್ ಶೂಟಿಂಗ್ ಆದ್ಮೇಲೆ
ಪೃಥ್ವಿರಾಜ್ ಕಪೂರ್ ವಾಪಸ್ ಹೋದ್ರಂತೆ ಬಾಂಬೆಗೆ ವಾಪಸ್ ಹೋಗಿ ಎಲ್ಲಾರ್ಗು ಹೇಳಿದ್ರಂತೆ, ನೀವೆಲ್ಲ ಸೂಟು ಬುಟ್ಟು ಹಾಕೊಂಡು ವೆಸ್ಟರ್ನೈಸ್ ಆಗ್ಬಿಟ್ಟಿದ್ರಿ, ಕರ್ನಾಟಕದಲ್ಲಿ ಮತ್ತೆ ಆಂಧ್ರಪ್ರದೇಶಲ್ಲಿ ಹೀರೋಗಳನ್ನ ಯಾಕೆ ಪೂಜಿಸ್ತಾರೆ ಅಂತ ನಿಮ್ಗೆ ಗೊತ್ತೇನ್ರು, ಅವರು ಶೂಟಿಂಗ್ ಅಲ್ಲಿ ಸೂಟು ಬುಟ್ಟು ಹಾಕೋತಾರೆ, ಆದ್ರೆ ಶೂಟಿಂಗ್ ಮುಗಿದ ತಕ್ಷಣ ಒಂದು ಪಂಚೆ ಒಂದು ಶರ್ಟ್ ಹಾಕೊಂಡು ದೇವರ ತರ ಕಾಣಿಸ್ತಾರೋ ಅದೇ ರೀತಿ ಬದುಕ್ತಾರೆ, ತಾನು ಸಿಗರೆಟ್ ಸೇದಿದ್ರೆ ಜನ ಸೇರ್ತಾರೆ ಅನ್ನೋ ಭಾವನೆಯಿಂದ ಬದುಕ್ತಾರೆ, ತನ್ನ ಒಂದೊಂದು ನಡೆ ಜನ ಕಲಿಬಾರದು ಅಂತ ನಡೀತಾರೆ, ಅದಕ್ಕೋಸ್ಕರನೇನೋ ಅವ್ರನ್ನ ದೇವ್ರ ತರ ಪೂಜಿಸೋದು, ಹಿಂದಿಲಿ ಯಾಕೆ ದೇವ್ರ ತರ ಪೂಜಿಸೋದಿಲ್ಲ ಅಂತ ಅಂದ್ರಂತೆ. ಅವನ್ನೆಲ್ಲ ಹೇಳಿದ್ರೆ ಇವ್ರಿಗೆ ನಗಾಡ್ತಾರೆ ಅಸಹ್ಯದವರು. ಸಿಗರೆಟ್ ಸೇದೋ ವಿಕೃತ ಪೋಸ್ಟರ್ನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇನ್ನೊಬ್ಬ ಇವನು ರಿಲೀಸ್ ಮಾಡೋದು, ಇನ್ನೊಬ್ಬ ಜೂಜಾಡೋನು, ಅದು ಜನ ನೋಡ್ಬೇಕಂತೆ. ಮೂರ್ನಾಲ್ಕು ವ್ಯೂಸ್ ಇರೋದಿಲ್ವೋ, ದುಡ್ಡು ಹಾಕಿದ್ರು ವ್ಯೂ ಇಲ್ಲ ಅದಕ್ಕೆ. ಇಂತ ಬದುಕು ಅದೇ ಸರ್, ಅವನು ಕಿಚ್ಚ ಸುದೀಪ ಅಲ್ಲ, ಅದು ಹೊಟ್ಟೆ ಕಿಚ್ಚ ಸುದೀಪ ತರ ಅದು ಅಸಹ್ಯದವನು. ಹೆಣ್ಣು ಮಕ್ಕಳ ತಂಟೆಗೆ ಬರಬಾರ್ದಾಗಿತ್ತು ಅವನು, ಹೆಣ್ಣು ಮಕ್ಕಳ ತಂಟೆಗೆ ಬರಬಾರ್ದಾಗಿತ್ತು ಅವನು. ಏನ್ ಗೊತ್ತಾ, ಅವನ ಬಗ್ಗೆ ಬರದ ಮಾರನೇ ದಿವಸ ಮನೆಯ ಹೆಣ್ಣು ಮಕ್ಕಳನ್ನ ಬಟ್ಟೆ ಇಲ್ಲದೆ ಪೋಸ್ಟ್ ಮಾಡಿಸಿದನು. ಅವನು ಮನೆಗೆ ಅಟ್ಯಾಕ್ ಮಾಡಿರೋ ಗೂಂಡಾಗಳನ್ನ ಬಿಡಿಸ್ಕೊಂಡು ಹೋಗಿದ್ದಾನೆ ಅವನು ಜಾಕ್ ಮಂಜಾ ಪೊಲೀಸ್ ಸ್ಟೇಷನ್. ಇವತ್ತಿಗೂ ಪಾಸ್ಪೋರ್ಟ್ ಸಿಕ್ಕಿಲ್ಲ, ನಾನು ಕಾಯ್ತಾ ಇದ್ದೀನಿ. ಯಾಕೆ ಗೊತ್ತಾ, ನೋಡೋ ಇದನ್ನು ಹೇಳ್ಬಿಡ್ತೀನಿ, ಮನೇಕಾ ಗಾಂಧಿಗೆ ಮತ್ತೆ ಇನ್ನೊಬ್ಬರು ಸ್ವಾಮೀಜಿಗೆ, ಕೇರಳದ ಒಬ್ಬರು ಸ್ವಾಮೀಜಿಗೆ ಪಾಸ್ಪೋರ್ಟ್ ನಿಲ್ಸಿದ್ದಕ್ಕೆ ಗವರ್ಮೆಂಟ್ ಆಫ್ ಇಂಡಿಯಾನೇ ಪಶ್ಚಾತ್ತಾಪ ಪಡ್ತು. ಯಾಕಂದ್ರೆ ಲೇಟ್ ಮಾಡಬಾರ್ದು ಪಾಸ್ಪೋರ್ಟ್. ನಾನು January 28 ಬುಕ್ ಮಾಡಿದೀನಿ ಪಾಸ್ಪೋರ್ಟ್, ರಿಜಿಸ್ಟರ್ ಅಪ್ಲಿಕೇಶನ್ ಹಾಕಿದೀನಿ, ಇದುವರೆಗೂ ಪಾಸ್ಪೋರ್ಟ್ ಸಿಕ್ಕಿಲ್ಲ. ಯಾಕೆ ಹೇಳೋ, ನನ್ನ ಮನೆಗೆ ಈ ಗುಂಡಾಗಳು ನುಗ್ಗಿದ್ದಕ್ಕೆ, ನನ್ನ ಮಗಳ ಮನೆಗೆ ಈ ಗುಂಡಾಗಳು ನುಗ್ಗಿದ್ದಕ್ಕೆ ಕೇಸ್ ಇದೆ ಅಂತ ಇವರು ಉಲ್ಟಾ ಕಂಪ್ಲೇಂಟ್ ಮಾಡಿದ್ದಾರೆ. ನಾವು ಪ್ರೀತಿಯಿಂದ ಹೋಗಿದೀವಿ ಅಂತ ಏನೇನೋ ಹುಡುಗಾಟ, ನಾವು ಸಾರಿ ಕೇಳಕ್ ಹೋಗಿದಾರಂತೆ. ಸಾರಿ ಕೇಳಕ್ ಯಾರಾದ್ರೂ ಹೋಗ್ತಾರನ್ನ, ಮನೆಗೆ ಗಾಜ್ ಹೊಡೆದಿರೋದಕ್ಕೆಲ್ಲ ಸಾಕ್ಷಿ ಇದೆ ಇವ್ರದ್ದು. ಈ ಕಾರಣಕ್ಕೆ ಪಾಸ್ಪೋರ್ಟ್ ನಿಲ್ಸಿದಾರೆ, ಎಲ್ಲರೂ ಆನ್ಸರಬಲ್. ಇದಕ್ಕೆ ಆ ಗುಂಡಾಗಳನ್ನ ಕುಡಿದಿದಾರ ಇಲ್ವಾ ಅಂತ ಕೂಡ ನೋಡದೆ ಬಿಟ್ಟುಕೊಟ್ಟಿರುವಂತ ಪೊಲೀಸು, ಬಿಡಿಸೋಕ್ ಹೋಗಿರೋ ಇವನು ಕಿಚ್ಚ ಸುದೀಪನ ರೈಟ್ ಹ್ಯಾಂಡ್, ಕಿಚ್ಚ ಕಿಚ್ಚ ಅಂತ ಅರಿಚೋರಲ್ಲಿ ಕಿಚ್ಚನ ಬಾಡಿ ಗಾರ್ಡ್ ಇದ್ದಿದ್ದು, ದಿನನಿತ್ಯದ ಬಾಡಿ ಗಾರ್ಡ್ ಇವರು. ಕಿಚ್ಚನ ಹೆಸರನ್ನ ಬಲವಂತವಾಗಿ FIR ಇಂದ ತೆಗೆಸಿದ್ರು, ನನ್ನ ಕೈಲಿ ಥ್ರೆಟ್ ಮಾಡಿದ್ರು, ಕರೆದು ನಿಮ್ ಮೇಲೆ ಗುಂಡಾ ಕಾಯ್ದೆ ಮಾಡ್ತೀವಿ ಅಂತ ಹೇಳಿದ್ರು. ಏ ಇದು ಯಾಕೆ ಅಹೋರಾತ್ರ ಹಿಂಗ್ ನಡ್ಕೋತಾ ಇದ್ದಾನೆ ಅಂದ್ರೆ, ನಿನ್ನೆ 20 ವರ್ಷದ ಬಾಲ್ಯ ಮಿತ್ರ ಸಿಕ್ಕಿದ್ದ ನಟೇಶ್, ನೀನು ಎಷ್ಟು ಚೇಂಜ್ ಆಗ್ಬಿಟ್ಟಿದ್ಯಪ್ಪ, ಬಾಯಿ ಬಿಟ್ರೆ ಹತ್ತಿ ತರ ಮಾತಾಡ್ತಿದ್ದವನು, ಯಾಕೆ ಹಿಂಗ್ ಮಾತಾಡ್ತಿದ್ಯಾ ಅಂತ ಹೇಳ್ದ. ಗಟ್ಟಿ ಮಾಡ್ಬಿಟ್ಟಿದ್ದಾರೆ ಗುಂಡಿಗೆನ. ನಿನ್ನ ಮಗಳ ತಂಟೆಗೆ ಬಂದ್ರೆ ಬಿಡ್ತೀಯನ? ಆ ಕಾಮನ್ ಸೆನ್ಸ್ ಇಲ್ಲ ಹೆಣ್ಣು ಮಗುವಿನ ತಂದೆ ಅವನು. ಕಂಡವ್ರ ಹೆಣ್ಣು ಮಕ್ಕಳಿಗೂ ಘನತೆ ಗೌರವ ಇರತ್ತೆ ಅನ್ನೋದು ಗೊತ್ತಿಲ್ಲ ಅವನಿಗೆ. ಇನ್ನು ಇವರು ಪಾರ್ಟ್ ಕೇಳ್ಕೊಂಡು ಹೋಗಿರೋ ಹೀರೋಯಿನ್ಗಳನ್ನ ಎಷ್ಟು ಸತಾಯಿಸಿರ್ಬೋದು ಇಮ್ಯಾಜಿನ್ ಮಾಡಿ. ಅವರೆಲ್ಲರ ಶ್ರಾಪ ಇವ್ರನ್ನ ಬಿಡುತ್ತೇನ? ಸ್ವಂತ ಮನೆ ಹೆಣ್ಮಕ್ಳನ್ನೇ ಕಾಡಿರೋದಕ್ಕೆ ಟಿವಿ ದಾಖಲೆಗಳಿದೆ. ಇದು ಕತೆ ಕಣಪ್ಪಿ. ಯಾಕೆ ನಿಮ್ಗಳ ಹತ್ರ ಇವೆಲ್ಲ ಮಾತಾಡ್ತೀನಿ ಅಂದ್ರೆ, ಇವ್ರಗಳ ಮಧ್ಯೆ ಭಗವಂತ ಒಬ್ಬನೇ ನಮ್ಮನ್ನ ಕಾಪಾಡ್ತಾ ಇರೋದು, ಒಬ್ಬಂಟಿ ಅಹೋರಾತ್ರ. ಯಾವತ್ತಿದ್ರು ಇವನ ಮಾತಿನ ದಾಖಲೆ ನಿಮ್ಗಳ ಹತ್ರ ಇರುತ್ತೆ. ಅರ್ಥ ಆಯ್ತಾ? ಈ ಎಲ್ಲಾ ಆಡಿಯೋಗಳನ್ನ ಫೇಸ್ಬುಕ್ ಅಲ್ಲಿ ಹಾಕೋದೆ ಅನೇಕ ಉದ್ದೇಶಗಳಿಂದ. ಜನ ಹಂಗಾದ್ರೂ ಜೂಜಾಡೋದ್ ನಿಲ್ಲಲಿ, ಕೋರ್ಟ್ ನಿಲ್ಸಕಾಗ್ತಿಲ್ಲ, ಸರ್ಕಾರ ನಿಲ್ಸಕಾಗ್ತಿಲ್ಲ. ಈ ಜೂಜಾಡಿಗರ ಹಾವಳಿಯಿಂದ ಜನ ಎಚ್ಚೆತ್ತುಕೊಳ್ಳಿ. ಅವನೊಬ್ಬ ಬೆರಳ ಚೂಡ ಬಂದ, ಅವನು ಜೂಜ್ ಗೆಗೆನೆಸ್ಟ್ ಅಂತೆ, ಆದ್ರೆ ಕಿಚ್ಚ ಸುದೀಪನಿಗೆ ಮಾತ್ರ ಏನು ಅನ್ಬಾರ್ದಂತೆ. ಅಹೋರಾತ್ರ ವಿರುದ್ಧ ದಾಖಲೆ ಒಂದು ರೂಮ್ ಸಂಪಾದಿಸಿದನಂತ. ಅವನು ಬೆರಳು ಚೂಡ ಅಂದ್ರೆ ಅವನಿಗೆ ಮಧ್ಯ ಬೆರಳು ಕರ್ನಾಟಕಕ್ಕೆ ತೋರಿಸಿದಂತಹ ದುಷ್ಟ ದುರ್ಮಾರ್ಗ ಅವನು. ಹೆಣ್ಣು ಮಕ್ಕಳನ್ನ ವಂಚಿಸಿದವನವನು ಅವನು. ಅವನು ಷಂಡ ಚೂಡ ಅಂತ ಅವನ ಹೆಸರಿಟ್ಟಿರುತ್ತಾನು. ಇವನ್ ರೈಟ್ ಹ್ಯಾಂಡ್ ಇಂಥವ್ರನ್ನೆಲ್ಲ ಇಟ್ಕೊಂಡಿದ್ದಾನೆ. ಎಂತ ದುಷ್ಟ ಇವನ್ ಕಿಚ್ಚ ಸುದೀಪ. ಏನ್ ಇಂಟರ್ನ್ಯಾಷನಲ್ ಬೆಳೆದಿದ್ದಾನೆ ಇವನು. ಎಲ್ಲ ಇಂಥ ಗುಂಡಗರ್ದಿಗಳನ್ನ ಇಟ್ಕೊಂಡಿದ್ದಾನೆ, ಇವರಿಂದ ಕೆಲಸ ಆಗತ್ತೆ ಅಂತ ತಿಳ್ಕೊಂಡಿದ್ದಾನೆ. ಅಂದ್ರೆ ಅವನ್ ಎಷ್ಟು ಪೆದ್ದ ಈ ಕಾಲದಲ್ಲಿ. ಎಲ್ಲ ಇಂಥವ್ರನ್ನೇ ಅವ್ನ ಇಟ್ಕೊಂಡಿರೋದು. ಹೇ ಅವನಿಗೋಗಿ ಬೆದರಿಸ್ರು, ಅವ್ರ ಮನೆ ಹೆಣ್ಮಕ್ಳನ್ನ ಡಿಸ್ಟ್ರಾಯ್ ಮಾಡ್ರು, ಸ್ವಲ್ಪ ಬುದ್ಧಿ ಬರುತ್ತೆ, ಅವಮಾನ ಮಾಡ್ರು, ಅವನ್ ಹಿಂದೆ ಹೋಗ್ಬಿಡ್ತಾನೆ. ಅಹೋರಾತ್ರ ಇವನ ಇಟ್ಟ ಪ್ರತಿಯೊಂದು ಹೆಜ್ಜೆಗೆ ಅಹೋರಾತ್ರ 100 ಹೆಜ್ಜೆ ಮುಂದೆ ಇಟ್ಟಿದ್ದಾನೆ ವಿನಃ ಹಿಂದೆ ಹೆಜ್ಜೆ ಇಡ್ಲಿಲ್ಲ. ಹುಟ್ಟದಾಗ್ಲಿಂದ ಭಗವತ್ ಸಿಂಗ್ ಅನ್ನ ಕತೆ ಓದ್ಕೊಂಡಿದ್ದೀನಿ. ಯಾರೇ ಇವರೆಲ್ಲ? ಯಾರ ಇವರು? ಇವ್ರು ಇನ್ನೊಂದು ನಮ್ ದೇಶ
ರೆಕಮೆಂಡೇಶನ್ಸ್ ಇಂದ ಬೆಳೀತಾ ಇದೆ ಅಂತ ತಿಳ್ಕೊಂಡಿದ್ದಾರೆ. ಅಪ್ಪ ಇವರು ಪೊಲೀಸ್ ವಿಚಾರದಲ್ಲಿ, ಇವರು ಬಾಂಬೆ ಪೊಲೀಸ್ ಕೈಲಿ ನಾಯಿ ಪ್ರಾಣಿಗಳಿಗೆ ಹೊಡೆದ್ರಲ್ಲ ಹಂಗ್ ಹೊಡೆದ್ರು ಅಹೋರಾತ್ರನಿಗೆ ಪಾಸ್ಪೋರ್ಟ್ ವಿಚಾರ ಕೇಳಿದ್ದಕ್ಕೆ, ಅದೇ ರಾತ್ರಿಗೆ ಅವರೆಲ್ಲ ಆಫೀಸರ್ಸ್ ನ ರೈಫಲ್ ತೊಳೆಯಕ್ ಹೋಗಂಗಾಯ್ತು. ಒಂದೇ ಒಂದು ಮಗಳ ಲೈವ್ ಅನ್ನ ನೋಡಿದ ಮುಂಬೈ ಕಮಿಷನರು ಈ ಅನ್ಯಾಯವನ್ನ ಕಂಡು, ಈ ತಪ್ಪಾಯ್ತು, ನಾನು ಹ್ಯಾಂಗ್ ಮಾಡ್ಕೊಳಂಗಾಗ್ತಿದೆ ಈ ಘಟನೆಯಿಂದ ಅಂತ ಹೇಳಿ ಆರು ಜನ ಆಫೀಸರ್ಸ್ನ ಶಿಫ್ಟ್ ಮಾಡ್ಬಿಟ್ರು ಪೊಲೀಸ್ ಸ್ಟೇಷನ್ ಅಲ್ಲಿ. ಹಂಗೆ ಇವ್ರಿಗೆ ಗೊತ್ತಿಲ್ಲ ಯಾವ್ದೋ ಒಂದು ಲೆವೆಲ್ ಅಲ್ಲಿ ನಡೀಬಹುದು ಕರಪ್ಷನ್ ಎಲ್ಲ. ಹೈಯೆಸ್ಟ್ ಆ ದೇವರು ಎಲ್ಲಾ ಕಡೆ ಒಳ್ಳೆಯವ್ರನ್ನ ಇಟ್ಟಿರ್ತಾರೆ, ಕೆಟ್ಟವರೇ ಇರೋದಿಲ್ಲ ಎಲ್ಲಾ ಕಡೆ. ನನಗೆ ಬಿದ್ದ ಒಂದೊಂದು ಏಟು ಭಾರತ ಮಾತೆ ನನಗೆ ಮುದ್ದಿಸೋ ಹಂಗಾಯ್ತು. ನಮ್ ತಾಯಿ ಹೋಗೋವಾಗ್ಲೇ ನನಗೆ ಫೀಲ್ ಮಾಡಿಸಿದ್ಲು, ನಾನ್ ಸತ್ತೋಗ್ತಾ ಇದೀನಿ, ಇನ್ನು ಮುಂದೆ ಈ ಭೂಮಿ ತಾಯಿನೇ ನಿನ್ನ ತಾಯಿ ಅಂತ. ಅದು ಫೀಲ್ ಅನುಭವ ಆಗ್ತಾ ಇದೆ ನನಗೆ ಹೆಜ್ಜೆ ಹೆಜ್ಜೆಗೂ. ಇವರು ಏನ ಯಶ್ಗೂ ನನ್ಗೇನ ದ್ವೇಷ, ಪಾಪ ಒಳ್ಳೆ ಹುಡುಗ ಆದ್ರೆ ತಪ್ಪು ಮಾಡ್ತಾ ಇದೀಯಾ. ಈ ರೀತಿ ಸಿಗರೆಟ್ ಹಚ್ಕೊಳ್ಳೋವಾಗ ನಿನಗೆ ಕಾಮನ್ ಸೆನ್ಸ್ ಇರಬೇಕಾಗಿತ್ತು, ವಿಲನ್ ಹಚ್ಕೋಬೇಕು, ಅದನ್ನ ನೀನು ತಡಿಬೇಕು, ಹಂಗಿರ್ಬೇಕು. ಯಾವ ನೀನ ಈ ಒಂದು ವಿಲನ್ ರೋಲ್ ನಿನಗೆ ಸಿಕ್ಕಿದ್ಯಾ? ಸಿಗರೆಟ್ ಸೋದೋದು ವಿಲನಿಸಂ ಅಲ್ಲ, ಬೇರೆ ತರ ತೋರಿಸಬಹುದಾಯ್ತು. ನಿನ್ನ ಫಾಲೋ ಮಾಡೋರಿದ್ದಾರೆ ಸಮಾಜದಲ್ಲಿ, ಆ ಫಾಲೋ ಮಾಡೋರಿದ್ದಾಗ ಜವಾಬ್ದಾರಿ ಇರಬೇಕಾಗಿತ್ತು ಅಂತ ಹೇಳಿದ್ರೆ ಅವ್ರ ಅಭಿಮಾನಿಗಳು ಬೈಯೋದೆ. ಇವ್ರಿಗೆ ಗೊತ್ತಿಲ್ಲ ಅವ್ರ ಗುಣಿ ಅವರೇ ತೊಡ್ಕೋತಾ ಇದಾರೆ. ಇಂಡೈರೆಕ್ಟ್ಲಿ ನಾನು KGF 2 ಪಿಕ್ಚರ್ ಅಲ್ಲಿ ಆ ಎಲ್ಲಾ KGF ಸ್ಟಾಫ್ ಇದೆಯಲ್ಲ ಅವರೆಲ್ಲರ ಮಕ್ಕಳನ್ನ ಕಾಪಾಡಿದೀನಿ. ಮುಂದೆ ಆ ಪಿಕ್ಚರ್ ನೋಡಿ ಅವ್ರ ಮನೆ ಅವರೇ ಸುಟ್ಕೋತಾರೆ, ಆ ಮಕ್ಕಳು ಆ ಪಿಕ್ಚರ್ ನೋಡಿ ಕೆಡ್ತಾರೆ. ಅದು ಒಳ್ಳೇದಲ್ಲ, ಅದು ತಾಯಿ ಮುಂದೆ ಹೋಗಿ ಸಿಗರೆಟ್ ಸೇದ್ತಾರೆ, ನಮ್ಮ ಅಪ್ಪನೇ ಸೇದಿದ್ದಾನೆ ನಾನು ಯಾಕೆ ಸೇದ್ಬಾರ್ದು ಅಂತ. ಏನ್ ಮಾಡ್ತೀರಿ, ತಪ್ಪದು. ಆ ತಪ್ಪನ್ನು ಒಪ್ಕೊಳ್ಳಕ್ಕೆ ಗಂಡದೇ ಬೇಕು. ಯಾವ ನಾವ್ರಾತ್ರ ತಪ್ಪು ಮಾಡ್ತಾನೆ ಒಪ್ಕೋತಾನೆ, ತಪ್ಪನ್ನು ಒಪ್ಕೊಳ್ಳೋದಕ್ಕೆ ಗಂಡದೇ ಬೇಕು. ದುರ್ಮಾರ್ಗರು ಇವರು, ಹೆಣ್ಣ ನಿಂತುವ ಶಂಡರು ಇವರು. ನೀವ್ ಅಷ್ಟು ಧೈರ್ಯ ಮಾಡಿ ಇವ್ರನ್ನೆಲ್ಲ ಎಕ್ಸ್ಪೋಸ್ ಮಾಡಿ ಅಷ್ಟು ಜನಗಳ ಮಧ್ಯೆ ನಿಂತ್ಕೊಂಡು ಬಂದು ಹೋರಾಟ ಮಾಡ್ತಿದ್ರಲ್ಲ, ಅದಕ್ಕೆ ನಾನು ರಿಯಲಿ ಒಂಥರ ಅಪ್ರಿಶಿಯೇಟ್ ಮಾಡಿ. ಅಲ್ಲಪ್ಪ ಇವರು ನಮ್ಮನೆಗೆ ಅಟ್ಯಾಕ್ ಮಾಡಿದ್ದಕ್ಕೆ ಆ ನಮ್ಮನೆ ಓನರ್ ಇದಾರಲ್ಲ ಅವರು ಪಾಪ ವಯಸ್ಸಾದವರು, ಭಯ ಬಿದ್ದ್ಬಿಟ್ರು. ನನ್ಗೆ ಹೇಳಿದ್ರು ನಿಮ್ ಮೇಲೆ ತುಂಬಾ ಗೌರವ ಇದೆ, ನಮ್ಗೆ ಈ ಮನೇಲಿ ನೀವು ಬಿಟ್ಬಿಡಿ ಅಂದ್ರು. ಆಕ್ಚುಲಿ ಡಬಲ್ ಗೇ ಮಾಡಿದಾರೆ ಎಲ್ಲಾರು ಈ ಹಿಂದೂ ಇನ್ಸ್ಪೆಕ್ಟರ್ಸ್ ಎಲ್ಲ, ಅವ್ರಿಗೆ ಧೈರ್ಯ ತುಂಬಬೇಕಾಗಿತ್ತು, ತುಂಬಲಿಲ್ಲ. ಅರ್ಧ ರಾತ್ರಿ ಮನೆ ಖಾಲಿ ಮಾಡಿದೀವಿ, ಅಟ್ಯಾಕ್ ಆಗಿರೋದು ಟೋಟಲ್ ಬ್ಯಾಂಗ್ಳೂರ್ಗೆ ಗೊತ್ತು, ಆದ್ರೆ ಪಬ್ಲಿಕ್ ಟಿವಿಗೆ ಮಾತ್ರ ಗೊತ್ತಾಗಿಲ್ಲ. ಯಾಕೆಂದ್ರೆ ಅಲ್ಲಿ ಕೂತಿರೋದು ಮಂಗಣ್ಣ, ಆ ಫುಲ್ ಬ್ಯಾಂಗ್ಳೂರ್ಲ ಪೂರ ಕರ್ನಾಟಕಕ್ಕೆ ಗೊತ್ತಾಯ್ತು. ಆದ್ರಿಂದ ಅಹೋರಾತ್ರನಿಗೆ ಮತ್ತೆ ಮನೆ ಬಾಡಿಗೆ ಕೊಡ್ಬೇಕು ಅಂದ್ರೆ ಗಂಡದೇ ಇರಬೇಕು ಆ ಓನರ್ಗೆ ಅಂತ. 10 ಜನ ತಯಾರಾದ್ರೆ ಒಬ್ರು ಸೀದಾ ಅವ್ರ ಮನೆ ಕರ್ಕೊಂಡೋಗಿ ಅಲ್ಲಿ ಇವನಿಗೆ ಸ್ಥಾನ ಕೊಟ್ರು ದೇವ್ರು. ಅಂದ್ರೆ ಒಳ್ಳೆಯವ್ರು ಇರ್ತಾರೆ ಅಂತ ನಂಬಪ್ಪಿ. ಹೌದು ಸರ್, ಲೈಕ್ ನಿಮ್ ತರದವರು ಅಲ್ಲಿ ಇಲ್ಲಿ ಒಬ್ಬೊಬ್ರು ಇರ್ತಾರೆ ಚೇಂಜ್ ಮಾಡೋರು. ಥ್ಯಾಂಕ್ಸ್ ಕಣ, ನೀನು ಆಸ್ಟ್ರೇಲಿಯಾದಿಂದ ಫೋನ್ ಮಾಡ್ತಾ ಇದೀಯ ಲ್ಯಾಂಡ್ ಲೈನ್ಗೆ, ನಿನ್ ಮನುಷ್ಯನ ಏನು ಎಷ್ಟು ಖರ್ಚಾಗಿರುತ್ತೆ ಇಡಪ್ಪ ಬಿಡಪ್ಪ. ಪರವಾಗಿಲ್ಲ ಸರ್, ನಿಮ್ ಜೊತೆ ಮಾತಾಡಿದ್ನಲ್ಲ ನಂಗೆ ಅದೇ ಖುಷಿ. ಒಂಥರ ನಾನು ಈ ಕಮೆಂಟ್ ಹಾಕ್ಬೇಕು, ಥ್ಯಾಂಕ್ಸ್ ಹೇಳೋಣ ಕಮೆಂಟ್ ಹಾಕ್ಬೇಕು ಅಂತೆಲ್ಲ ಅನ್ಕೋತಾ ಇದ್ದೆ. ಬಟ್ ಈ ಏನಾಗೋದು ಗೊತ್ತಾ, ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಅವ್ರ ಫ್ಯಾನ್ಸು ಇವ್ರ ಫ್ಯಾನ್ಸು ಅವ್ರು ನನಗೆ ಸುಮ್ನೆ ಅಮ್ಮ ಅಕ್ಕ ಅಂತ ಬಯ್ಯೋದು ಅವೆಲ್ಲ ಇಲ್ಲ. ಅದನ್ನ ನಮ್ ತಾಯಿ ಖುಷಿ ಪಡ್ತಾ ಇರ್ತಾರೆ, ಮೇಲ್ಗಡೆ ಲೋಕದಲ್ಲಿ ಏನಾದ್ರು ನಮ್ ತಾಯಿ ಇದ್ರೆ ಖುಷಿ ಪಡ್ತಾ ಇರ್ತಾರಪ್ಪ ಮಗು ಬಾಬು ನಿನ್ನಿಂದ ಅಟ್ ಲೀಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು 90% ಹೆಣ್ಣಿನಿಂದನೆ ನಿಂತೋಗಿದೆಪ್ಪ, ತುಂಬಾ ಖುಷಿ ಆಗ್ತದೆ ಅಂತ ಅನ್ಕೊಂಡಿರ್ತಾರೆ ನಮ್ ತಾಯಿ. ಅಷ್ಟೇ ಸಾಕು ನಂಗೆ. ಆ ಅಮ್ಮ ಇನ್ನೂ ಗಂಡದೆ ಗೊತ್ತಾ, ಆ ಅಮ್ಮ ಇದ್ದಿದ್ರೆ ನಾ ಇನ್ನೂ ಜೋರಾಗಿ ಹೋರಾಡ್ತಿದ್ದೆ. ಬಿಡ್ಬೇಡ ಕಣ ಅಂತ ಹೇಳ್ತಿದ್ರು ಅಮ್ಮ, ಬಿಡ್ಬೇಡ ಕಣ ಅಂತ ಹೇಳ್ತಿದ್ರು. ದೇಶದ ವಿಚಾರ ಬಂದ್ರೆ ಕೇಳೇ ಮಾಡ್ತಿರ್ಲಿಲ್ಲ ಅಮ್ಮ. ಆ ಅಮ್ಮ ಬದುಕಿರೋವರೆಗೂ ಅಹೋರಾತ್ರನ್ನ ಒಬ್ಬರ ಹತ್ರ ಫೀಸ್ ತಗೊಳಕ್ ಬಿಟ್ಟಿಲ್ಲ, ಫ್ರೀ ಆಗಿ ಮಾಡು ಅಂತ ಹೇಳೋರು. ಅದೇ ಸರ್, ಅದಕ್ಕೆ ನಾನು ಕಾಲ್ ಮಾಡೇ, ಅಟ್ಲೀಸ್ಟ್ ಕಾಲ್ ಮಾಡ್ಬಿಟ್ಟು ಹೇಳೋಣ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿ ನಿಮ್ ಜೊತೆ ಮಾತಾಡದ್ನಲ್ಲ ನಂಗೆ ಅದೇ ತೃಪ್ತಿ. ಸಾಕ್ ಬಿಡು, ಥ್ಯಾಂಕ್ ಯು ಬಂಗಾರು. ನಿನ್ಗೆ ಕ್ಷಮೆ ಮತ್ತೊಮ್ಮೆ ಕೇಳ್ತಾ ಇದೀನಿ, ನಿನ್ ಮನಸ್ಸು ನೋಯಿಸ್ದೆ ಬೇಜಾರು ಮಾಡ್ಕೋಬಿಡ ತಂದೆ. ಇಲ್ಲ ಸರ್, ಇಲ್ಲ, ನಿನ್ ಹೆಸರು ಗೊತ್ತಿಲ್ಲ, ನೀನ್ ಯಾರು ಅಂತ ಗೊತ್ತಿಲ್ಲ. ಓಕೆ ಕಣ, ನೀವ್ ಬೇಜಾರ್ ಮಾಡ್ಕೋಬಿಡಿ, ನೀವ್ ಬೇಜಾರ್ ಮಾಡ್ಕೋಬಿಡಿ. ನಾನು ನನ್ಗೆ ಖುಷಿಯಾದಾಗ ಎಲ್ಲ ಕಾಲ್ ಮಾಡ್ತೀನಿ ಸರ್, ಮಾತಾಡೋಣ. ಓಕೆ ಬಂಗಾರ್, ಥ್ಯಾಂಕ್ ಯು.